ನಮಸ್ಕಾರ ವೀಕ್ಷಕರೆ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಇಂಚಿರಾ. ಕೊರಟಗೆರೆಯಲ್ಲಿ ಪತ್ರಕರ್ತರ ಮೇಲೆ ಹಲ್ಲೆ ನಡೆಸಿದ ಡಾಕ್ಟರ್ ನವೀನ್ ರನ್ನ ಬಂಧಿಸುವಂತೆ ಒತ್ತಾಯಿಸಿ ಬುಧವಾರದಂದು ತುಮಕೂರಿನಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಕೊರಟಗೆರೆ ತಾಲೂಕಿನಲ್ಲಿ ನಡೆದ ಅಪಘಾತಕ್ಕೆ ಸಂಬಂಧಿಸಿದಂತೆ ವರದಿ ಮಾಡಲು ಆಸ್ಪತ್ರೆಗೆ ಹೋದ ಪತ್ರಕರ್ತರ ಜೊತೆ ಡಾಕ್ಟರ್ ನವೀನ್ ಅನುಚಿತವಾಗಿ ವರ್ತಿಸಿ ಹಲ್ಲೆ ಮಾಡಿದ್ದಲ್ಲದೆ ಪತ್ರಕರ್ತರ ವಿರುದ್ಧವೇ ಸುಳ್ಳು ಕೇಸ್ ಹಾಕಿದ ವೈದ್ಯನ ವರ್ತನೆಯನ್ನು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವು ತೀವ್ರವಾಗಿ ಖಂಡಿಸುತ್ತಿದೆ. ಹೀಗೆಂದು ಅಧ್ಯಕ್ಷ ಚೀನಿ ಪುರುಷೋತ್ತಮ್ ಹೇಳಿದ್ದಾರೆ. ಇವತ್ತು ಕೊರಟಗೆರೆ ತಾಲೂಕಿನಲ್ಲಿ ಏನು ಕಳೆದ ಒಂದು ವಾರದಿಂದ ಪತ್ರಕರ್ತರ ಮೇಲೆ ಮತ್ತು ಒಂದು ಹಲ್ಲೆ ಮತ್ತು ದೌರ್ಜನ್ಯ ನಡೆದಿದೆ ವೈದ್ಯರಿಂದ, ಅದನ್ನು ಖಂಡಿಸಿ ಇಡೀ ಜಿಲ್ಲೆಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಇವತ್ತು ಇಡೀ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿ ಅವರ ಮೇಲೆ ಏನು ಪತ್ರಕರ್ತರ ಮೇಲೆ ಏನು ಹಲ್ಲೆ ಆಗಿದೆ ಅವರಿಗೆ ಸೂಕ್ತ ರಕ್ಷಣೆ ನೀಡಬೇಕು ಮತ್ತು ಹಲ್ಲೆ ಮಾಡಿರೋ ವೈದ್ಯರನ್ನು ಬಂಧಿಸಬೇಕು ಅಂತೇಳಿ ನಾವು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಜಿಲ್ಲಾ ಘಟಕದ ವತಿಯಿಂದ ಇಡೀ ತಾಲೂಕಿನ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಮನವಿಯನ್ನು ಅರ್ಪಿಸ್ತಾ ಇದ್ದೀವಿ. ಅದನ್ನು ಈಗ ನಾಳೆ ತುಮಕೂರಿನಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕೂಡ ನಾವು ಹೋರಾಟವನ್ನು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ. ಇವತ್ತು ವೈದ್ಯರ ಬಗ್ಗೆ ಪತ್ರಕರ್ತರಿಗೆ ಸಮಾಜಕ್ಕೆ ಅತೀವವಾದ ಗೌರವ ಇದೆ. ವೈದ್ಯೋ ನಾರಾಯಣ ಹರಿ ಅಂತಾರೆ, ವೈದ್ಯರನ್ನ ನಾವು ದೇವರು ಅಂತ ಪೂಜಿಸ್ತೀವಿ. ಆದರೆ ಅಪಘಾತದಲ್ಲಿ ಇಬ್ಬರು ಸಾವು ಬದುಕಿನ ನಡುವೆ ನಡಲಾಡ್ತಿರ್ಬೇಕಾದ್ರೆ ವೈದ್ಯರು ಅದನ್ನು ನಿರ್ಲಕ್ಷ್ಯ ಮಾಡಿ ಅದನ್ನು ವರದಿ ಮಾಡೋಕ್ಕೆ ಹೋದಂಥ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿ ಕ್ಯಾಮ್ರಾ ಕಸಿಯುವಂಥದ್ದು ಈ ಥರ ಎಲ್ಲ ಮಾಡಿದರೆ ಇದನ್ನು ನಾವು ಖಂಡಿಸಲೇಬೇಕಾಗ್ತದೆ. ಮತ್ತು ಜೊತೆಗೆ ಇದನ್ನು ನಾವು ಶಾಂತಿಯುತವಾಗಿ ಇದನ್ನು ಬಗೆಹರಿಸಬೇಕು ಅಂತ ನಾವು ಕೂಡ ಹೆಚ್ಚು ಪ್ರಯತ್ನ ಮಾಡಿದ್ರು ಕೂಡ ಪತ್ರಕರ್ತರ ಮೇಲೆ ಪ್ರಕರಣ ದಾಖಲಿಸಿ ಪತ್ರಕರ್ತರ ಮೇಲೆ ಇಲ್ಲದ ಆರೋಪಗಳನ್ನು ಮಾಡ್ತಾ ಇರೋದು ಇದು ತೀವ್ರತರವಾದಂಥ ವಿಚಾರ ಅಲ್ಲ. ನಮಗೆ ವೈದ್ಯರ ಬಗ್ಗೆ ಅತೀವವಾದ ಗೌರವ ಇದೆ, ಭಾವನೆ ಇದೆ, ಅವ್ರ ಬಗ್ಗೆ ಪ್ರೀತಿ ಇದೆ. ಸಮಾಜದಲ್ಲಿ ವೈದ್ಯರ ಪಾತ್ರ ಎಷ್ಟು ಮುಖ್ಯನೋ ಪತ್ರಕರ್ತರ ಪಾತ್ರ ಕೂಡ ಅಷ್ಟೇ ಮುಖ್ಯ ಆಗಿದೆ. ಹಾಗಾಗಿ ಪತ್ರಕರ್ತರ ಮೇಲೆ ಅಲ್ಲೇ ಅದು ನಡೆದನ್ನು ನಾವು ಕನ್ನಡ ಕಾರ್ಯನಿರತ ಪತ್ರಕರ್ತರ ಸಂಘ ತೀವ್ರವಾಗಿ ಖಂಡಿಸುತ್ತೆ. ಹಾಗಾಗಿ ನಾವು ಎಲ್ಲ ವೈದ್ಯರನ್ನು ನಾವು ದೂಷಿಸೋಕೆ ಹೋಗೋದಿಲ್ಲ. ಈ ಥರದಲ್ಲಿ ಏನು ವೈದ್ಯಕೀಯ ಮಾಡಿ ಪತ್ರಕರ್ತರಿಗೆ ತೊಂದರೆ ಮಾಡಿದರೆ ನಮ್ಮದು ವೃತ್ತಿ, ನಮ್ಮ ವೃತ್ತಿ ನಾವು ಮಾಡ್ತೇವೆ, ಅವ್ರ ವೃತ್ತಿ ಅವ್ರು ಮಾಡ್ತಾರೆ. ಹಾಗಾಗಿ ನಮ್ಮ ವೃತ್ತಿ ನಾವು ಸುದ್ದಿ ಮಾಡೋವಂಥ ಪತ್ರಕರ್ತರು ಸುದ್ದಿ ಮಾಡೋಕೆ ಹೋಗಿರ್ತೀವಿ. ಸುದ್ದಿ ಮಾಡದೆ ತಪ್ಪು ನೀವು ಬರಬೇಡಿ ಆಸ್ಪತ್ರೆಗೆ, ಯಾರನ್ನ ಕೇಳಿ ಒಳಗಡೆ ಬಂದ್ರಿ ಅಂತ ಹೇಳೋವಂಥದ್ದು ಸರ್ಕಾರಿ ಆಸ್ಪತ್ರೆ, ಎಲ್ಲರಿಗೂ ಕೂಡ ಪ್ರವೇಶ ಇದೆ, ಯಾರು ಬೇಕಾದ್ರೂ ಕೂಡ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೋದು. ಹಾಗಾಗಿ ಸರ್ಕಾರಿ ಆಸ್ಪತ್ರೆ ಸುದ್ದಿ ಮಾಡೋಕೋದ ಪತ್ರಕರ್ತರನ್ನ ತಳ್ಳಿ ಎಲ್ಲ ಮಾಡಿರೋವಂಥದ್ದು ಖಂಡನೀಯ. ಇದನ್ನು ನಾವು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರಂಗ ತೀವ್ರವಾಗಿ ಖಂಡಿಸುತ್ತೆ. ನಾಳೆ ಪ್ರತಿಭಟನೆ ಇದೆ, ಈ ಬಗ್ಗೆ ಎಲ್ಲ ಪತ್ರಕರ್ತರು ಕೂಡ ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ಮನವಿ ಮಾಡ್ಕೋತೀನಿ. ವರ್ತನೆ ಜೊತೆಗೆ ಹಲ್ಲೆ ಮಾಡಿದ ವೈದ್ಯನನ್ನು ಬಂಧಿಸಬೇಕೆಂದು ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಪತ್ರಕರ್ತರು ಪ್ರತಿಭಟನೆ ಮಾಡುತ್ತಿದ್ದು ಬುಧವಾರದಂದು ತುಮಕೂರಿನಲ್ಲಿ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಎಸ್ಪಿರವರಿಗೆ ಮನವಿ ಸಲ್ಲಿಸಲಾಗುವುದೆಂದು ಅಧ್ಯಕ್ಷರು ತಿಳಿಸಿದರು. ಕ್ಯಾಮರಾ ಪರ್ಸನ್ ಅಂಜನ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ವಿರೋಧ ಪಕ್ಷದ ನಾಯಕರು ಸೇರಿದಂತೆ ನಾಲ್ಕು ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳ ಆಯ್ಕೆ ಇದೇ ತಿಂಗಳ 21ರಂದು ನಡೆಯಲಿದೆ. ಮಹಾನಗರ ಪಾಲಿಕೆ ಮೇಯರ್ ಪ್ರಭಾವತಿ ಮತ್ತು ಉಪಮೇಯರ್ ನರಸಿಂಹಮೂರ್ತಿ ಆಯ್ಕೆಯಾಗಿದ್ದು, ಈಗ ಕಾಂಗ್ರೆಸ್ ಆಡಳಿತವಿರುವ ಪಾಲಿಕೆಯಲ್ಲಿ ಬಿಜೆಪಿಯು ವಿರೋಧ ಪಕ್ಷದ ನಾಯಕನನ್ನು ಆಯ್ಕೆ ಮಾಡಲಿದೆ. ಈಗಾಗಲೇ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಕಾರ್ಯನಿರ್ವಹಿಸುತ್ತಿದ್ದು, ಹೊಸದಾಗಿ ನಾಲ್ಕು ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತು ಸದಸ್ಯರುಗಳ ಆಯ್ಕೆ ಕಾರ್ಯ ಇದೇ ತಿಂಗಳ 21ರಂದು ನಡೆಯಲಿದೆ. ಏನು ಕಳೆದ ತಿಂಗಳು ಮಹಾನಗರ ಪಾಲಿಕೆ ಮೇಯರ್ ಮತ್ತು ಉಪಮೇಯರ್ ಎಲೆಕ್ಷನ್ ಆಗಿ ಏನು ನಮ್ಮ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಒಂದಾಗಿ ಮೇಯರ್ ಉಪಮೇಯರ್ ಆಗಿದ್ದೀವಿ. ಈಗ ಸ್ಟ್ಯಾಂಡಿಂಗ್ ಕಮಿಟಿ ಎಲೆಕ್ಷನ್ ಸಹ 21ನೇ ತಾರೀಕು ದಿನಾಂಕ ನಿಗದಿಯಾಗಿದೆ. 21ನೇ ತಾರೀಕು ಸ್ಟ್ಯಾಂಡಿಂಗ್ ಕಮಿಟಿಗೆ ನಾಮಿನೇಷನ್ ಮಾಡ್ತೀವಿ. ಒಂದೊಂದು ಕಮಿಟಿಗೆ 7-7 ಜನದಂಗೆ 4 ಕಮಿಟಿಗೂ ನಾಮಿನೇಷನ್ ಮಾಡ್ತೀವಿ. ಅದಾದಮೇಲೆ ಪೂಜ್ಯ ಮಹಾಪೌರ ಅಪ್ಪಣೆ ಮೇರೆಗೆ ಅವರು ಡೇಟ್ ಕೊಡ್ತಾರೆ. ಆ ಡೇಟ್ ಕೊಟ್ಟಿದ್ದ ದಿವಸ ಏನು 7-7 ಜನ ನಾಮಿನೇಷನ್ ಮಾಡಿದ್ರು ಅವರಲ್ಲೊಬ್ಬರನ್ನ ಅಧ್ಯಕ್ಷರು ಮಾಡ್ತಕ್ಕಂಥ ಪ್ರಕ್ರಿಯೆ ನಡೀತದೆ. ಅದಾದಮೇಲೆ ಫಸ್ಟ್ ಜಿಬಿಲಿ ಏನು ವಿರೋಧ ಪಕ್ಷ ನಾಯಕ ಇದೆ ಅದನ್ನು ಯಾರು ನಮ್ಮ ಅಪೋಸಿಷನ್ ಪಾರ್ಟಿ ಆಗಿದೆ ಆ ಪಾರ್ಟಿಯವರು ಯಾರಿಗೆ ಲೆಟರ್ ಸೂಚಿಸ್ತಾರೋ ಅವ್ರನ್ನ ವಿರೋಧ ಪಕ್ಷ ನಾಯಕರಾಗಿ ಚೇಂಜ್ ಮಾಡ್ತಕ್ಕಂಥ ಕಾರ್ಯವೈಖರಿ ಇದೆ. ಹೊಸದಾಗಿ ರಚನೆಯಾಗುವ ನಾಲ್ಕು ಸ್ಥಾಯಿ ಸಮಿತಿಗಳಿಗೆ ಒಂದು ಬಿಜೆಪಿ, ಒಂದು ಕಾಂಗ್ರೆಸ್, 2 ಜೆಡಿಎಸ್ ಪಕ್ಷಗಳ ಪಾಲಾಗಲಿದೆ ಎಂದು ಹೇಳಲಾಗುತ್ತಿದೆ. ವಿರೋಧ ಪಕ್ಷದ ನಾಯಕ ಸ್ಥಾನ ಮಾತ್ರ ಬಿಜೆಪಿಗೆ ದಕ್ಕಲಿದೆ. ಮಹಾನಗರ ಪಾಲಿಕೆಯಲ್ಲಿ ಏನು ಅಧ್ಯಕ್ಷರು ಉಪಾಧ್ಯಕ್ಷರು ಎಲೆಕ್ಷನ್ ಆಗಿತ್ತು, ಅದಕ್ಕೆ ಆವಾಗಲೇ ಇದು ಕಮಿಟಿಯನ್ನು 4 ಕಮಿಟಿದು ಮೆಂಬರ್ಗಳು ಆಯ್ಕೆ ಆದಾಯಿತು ಒಂದೊಂದು ಕಮಿಟಿಗೆ 7-7 ಜನ ಅಂತ. ಈ ಸತಿ ಸರ್ಕಾರದಿಂದ ಇದು ಸ್ವಲ್ಪ ಕೋರ್ಟಲ್ಲಿ ಇರೋದ್ರಿಂದ
ಲೇಟ್ ಆಗುತ್ತೆ ಇದು ಆಯ್ಕೆ ಮಾಡಕಾಗಲ್ಲ ಅಂತ ಹೇಳಿ ಬರೆ ಮೇಯರ್ ಡೆಪ್ಟಿ ಮೇಯರ್ ಎಲೆಕ್ಷನ್ ಮಾಡಿ ಸ್ಥಾಯಿ ಸಮಿತಿ ಎಲೆಕ್ಷನ್ ಮಾಡಲಿಲ್ಲ ಅದಕ್ಕೆ ತಿರುಗ ಒಂದು ಹೊಸದಾಗಿ ಡೇಟ್ ಕೊಟ್ಬಿಟ್ಟು ಈಗ ಬರೆ ನಾಲ್ಕು ಕಮಿಟಿಗೂ ಏಳು ಜನ ಮೆಂಬರ್ ಅನ್ನು ಆಯ್ಕೆ ಆಗ್ತೀವಿ ಆಯ್ಕೆ ಆದಮೇಲೆ ತಿರುಗ ಒಂದು ಡೇಟ್ ಕೊಟ್ಟಿ ಮೇಯರ್ ಅಧ್ಯಕ್ಷತೆಯಲ್ಲಿ ಈ ಇದು ಎಲೆಕ್ಷನ್ ಆಗೋದು ಸರ್ಕಾರದಿಂದ ಬಂದು ಎಲೆಕ್ಷನ್ ಇವರು ಅಧಿಕಾರಿಗಳು ಮಾಡ್ತಾರೆ ಇದು ಆದಮೇಲೆ ನಾಲ್ಕು ಕಮಿಟಿಗೆ ಯಾರು ಅಧ್ಯಕ್ಷರು ಆಗಬೇಕು ಬಿಜೆಪಿ ಅವರಿಗೆ ಆಗಲಿ ಕಾಂಗ್ರೆಸ್ನವರು ಆಗಲಿ ದಳದವರು ಆಗಲಿ ನಾಲ್ಕು ಕಮಿಟಿಗೂ ಅಧ್ಯಕ್ಷರಿಗೆ ಮೇಯರು ಮೇಯರ್ ಅಧ್ಯಕ್ಷತೆಯಲ್ಲಿ ಅವರು ಅಧ್ಯಕ್ಷರನ್ನು ಆಯ್ಕೆ ಮಾಡ್ತಾರೆ ಅದಕ್ಕೆ ಇವತ್ತು ನಾವು ನಮ್ಮ ಮಹಾನಗರ ಪಾಲಿಕೆಯಲ್ಲಿ ಈಗ ವಿರೋಧ ಪಕ್ಷ ನಾಯಕರಂತ ಏನು ಇಕ್ಕೊಂಡು ಮಾತಾಡ್ತೀವಿ ಅವತ್ತಿನಿಂದ ಇವತ್ತು ಒಂದು ಮೀಟಿಂಗ್ ಜಿ ಬಿಲ್ ತಂದು ವಿರೋಧ ಪಕ್ಷ ನಾಯಕರಿಗೂ ಆಯ್ಕೆ ಮಾಡ್ತೀವಿ ಅದೇ ಪ್ರಕಾರ ಈಗ ನಾವು ಈಗ ನಾಲ್ಕು ಸತಿಯಿಂದ ಅದೇ ಮಾಡ್ಕೊಂಬಂದಿರೋದು ರೂಲ್ಸಲ್ಲಿ ಅದರಲ್ಲಿ ಏನನ್ನ ಎಲ್ಲರೂ ಒಂದೇ ಕಮಿಟಿಗೆ ಏನನ್ನ ನಾವು ಹೇಳ್ದಿನ ಇಲ್ಲ ನಾನು ಆ ಕಮಿಟಿಗೆ ಬೇಕು ಈ ಕಮಿಟಿಗೆ ಬೇಕು ಅಂತ ಯಾವ ಥರ ಈಗ ಎಲೆಕ್ಷನ್ ಮುಖಾಂತರ ಆಗ್ತದೋ ಅದೇ ಎಲೆಕ್ಷನ್ದು ಥರ ವೋಟಿಂಗ್ ಥರ ಬರ್ತದೆ ಏನನ್ನ ಒಬ್ಬರೇ ಹೆಲ್ತ್ ಕಮಿಟಿಗೆ ಆಗಲಿ ಒಂದು ಹತ್ತು ಹದಿನೈದು ಜನ ನಾವಾಗಬೇಕು ನಾವಾಗಬೇಕಂದ್ರೆ ಅದೇ ಎಲೆಕ್ಷನ್ ಪ್ರಕಾರನೇ ಅದು ನಡೀತದೆ ಅದರಲ್ಲಿ ಮೆಜಾರಿಟಿ ಯಾರಿಗೆ ಜಾಸ್ತಿ ಬರ್ತದೋ ಅವರೇ ಬೇಕಾದ್ರೆ ಅದಕ್ಕೆ ಮೆಂಬರ್ಗಳು ಆಯ್ಕೆ ಆಗ್ತಾರೆ ಕ್ಯಾಮರಾ ಪರ್ಸನ್ ಅಂಜನ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್ ಅಮುಕ್ ಟಿವಿ ತುಮಕೂರು ತುಮಕೂರಿನಲ್ಲಿ ಡಾಕ್ಟರ್ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ರಸ್ತೆ ತೀರ ಹದಗೆಟ್ಟಿದೆ ಜೊತೆಗೆ ರಂಗಮಂದಿರದ ಪಕ್ಕದ ಜಾಗವು ಕೂಡ ಕಸದ ರಾಶಿಯಿಂದ ತುಂಬಿತು ಜನರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಕುರಿತಾದ ಒಂದು ವರದಿ ಇದೆ ಸಾಂಸ್ಕೃತಿಕ ಕೇಂದ್ರವಾಗಿರುವ ರಂಗಮಂದಿರದಲ್ಲಿ ನಾಟಕ ವಿವಿಧ ಕಾರ್ಯಕ್ರಮಗಳು ಆಗಾಗ ನಡೆಯುತ್ತಲೇ ಇರುತ್ತದೆ ಈ ರಂಗಮಂದಿರಕ್ಕೆ ವಿಐಪಿಗಳು ಸೇರಿದಂತೆ ಗಣ್ಯರು ಕಲಾವಿದರು ಅಧಿಕಾರಿಗಳು ಬರುತ್ತಲೇ ಇರ್ತಾರೆ ಆದರೆ ಈ ರಸ್ತೆಯ ಸ್ಥಿತಿ ಶೋಚನೀಯವಾಗಿದೆ ಯುಜಿಡಿ ನೀರು ರಸ್ತೆಯಲ್ಲಿ ಹರಿಯುತ್ತಾ ಗಬ್ಬು ವಾಸನೆ ಮೂಡಿಸುತ್ತಿದೆ ಅಕ್ಕಪಕ್ಕದಲ್ಲಿರುವ ಅಂಗಡಿಗಳವರು ವ್ಯಾಪಾರ ವಹಿವಾಟು ನಡೆಸಲು ಸಾಧ್ಯವಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ ಯೋಜನೆ ಬಗ್ಗೆ ಜನತೆ ಸಾಕಷ್ಟು ಬಾರಿ ಪಾಲಿಕೆಯ ಗಮನಕ್ಕೆ ತಂದಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಇನ್ನು ರಂಗಮಂದಿರ ಪಕ್ಕದ ಜಾಗವನ್ನು ಈ ಹಿಂದೆ ಖಾಸಗಿ ಬಸ್ ನಿಲ್ದಾಣವನ್ನಾಗಿ ಮಾಡಿಕೊಳ್ಳಲಾಗಿತ್ತು ಈಗ ಆ ಜಾಗ ಬಳಕೆಯಾಗದ ಕಾರಣ ಗಿಡ ಗಂಟೆಗಳು ಬೆಳೆದು ಕಸದ ರಾಶಿಯಾಗಿ ತುಂಬಿ ಹೋಗಿದೆ ಸಾರಿಗೆ ಬಸ್ ನಿಲ್ದಾಣದ ಮುಂದೆ ಇರುವ ಈ ಜಾಗವು ಮೂತ್ರ ವಿಸರ್ಜನೆಯ ಜಾಗವಾಗಿ ಮಾರ್ಪಟ್ಟಿದೆ ಇದರಿಂದಾಗಿ ಈ ರಸ್ತೆಯಲ್ಲಿ ಓಡಾಡುವವರು ಮೂಗು ಮುಚ್ಚಿಕೊಂಡೇ ಸಂಚರಿಸಬೇಕಾದ ಸ್ಥಿತಿ ಉಂಟಾಗಿದೆ ಕ್ಯಾಮರಾ ಪರ್ಸನ್ ಅಂಜನ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್ ಅಮುಕ್ ಟಿವಿ ತುಮಕೂರು ಪಾವಗಡ ತಾಲೂಕಿನ ಅರಸೀಕೆರೆ ಪಂಚಾಯಿತಿ ವ್ಯಾಪ್ತಿಯ ಟುಮ್ಕುಂಟೆ ಗ್ರಾಮದ ಕೆರೆ ಕೋಡಿ ಹರಿದು ಗ್ರಾಮದ ಬಹುತೇಕ ಮನೆಗಳು ಸಂಪೂರ್ಣವಾಗಿ ನೀರು ನುಗ್ಗಿ ಜನರು ಕಂಗಾಲಾಗಿದ್ದಾರೆ ಗ್ರಾಮಕ್ಕೆ ಯಾವೊಬ್ಬ ಅಧಿಕಾರಿ ಭೇಟಿ ನೀಡಿ ನಮ್ಮ ಸಮಸ್ಯೆ ಆಲಿಸಲಿಲ್ಲ ಎಂದು ಗ್ರಾಮಸ್ಥರು ಹಿಡಿಶಾಪ ಹಾಕುತ್ತಿದ್ದಾರೆ ಮನೆಯಲ್ಲಿ ಮಳೆ ನೀರು ನುಗ್ಗಿ ಮನೆಯ ವಸ್ತುಗಳು ಸಂಪೂರ್ಣವಾಗಿ ನೀರುಪಾಲಾಗಿವೆ ಎಂದು ಗೋಳಾಡುತ್ತಿದ್ದಾರೆ ರಾತ್ರಿ ಸುರಿದ ಮಳೆಯಿಂದ ಮನೆಯ ಒಳಗೆ ನೀರು ನುಗ್ಗಿದ ಪರಿಣಾಮ ಮನೆಯಿಂದ ಹೊರಬರಲಾಗದೆ ಕೂಡಲಾಗದೆ ನಿಂತ್ಕೊಂಡೇ ಕಾಲ ಕಳೆದಿದ್ದಾರೆ ಇತ್ತ ಬೆಳಿಗ್ಗೆ 10 ಗಂಟೆಯಾದರೂ ಸ್ಥಳಕ್ಕೆ ಯಾವೊಬ್ಬ ಅಧಿಕಾರಿಗಳು ಬರದ ಪರಿಣಾಮ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ನಮಸ್ತೆ ಸರ್ ನಮ್ಮ ಹೆಸರು ಲಕ್ಷ್ಮಮ್ಮ ಅಂತ ಹೇಳಿ ನಮ್ಮೂರು ತುಮಕುಂಟೆ ಪಾವಗಡ ತಾಲೂಕು ನಿಡಗಲ್ಲೋಬ್ಳಿ ಅರಸೀಕೆರೆ ಪಂಚಾಯತಿ ಈ ಪಂಚಾಯತಿ ಕಡೆಯಿಂದ ನಾವು ಇಲ್ಲಿ ಸುಮಾರು 3 ವರ್ಷದಿಂದ 4 ವರ್ಷದಿಂದ ನಾವು ಸರ್ ಅರ್ಜಿ ಕೊಟ್ಟಿದ್ದೀವಿ ಎಲ್ಲ ಸರ್ವೆ ಜಿ ಪಿ ಎಸ್ ಮಾಡ್ಕೊಂಡು ಮನೆ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ ಸರ್ ನೋಡಿ ಸರ್ ಇಷ್ಟು ಈ ಮನೆ ಪರಿಸ್ಥಿತಿ ನೋಡಿ ಸರ್ ಕ್ಯಾನ್ಸಲ್ ಮಾಡೋಕೆ ಕಾರಣ ಏನಮ್ಮ ಕಾರಣ ಅಂತಂದ್ರೆ ಗೊತ್ತಿಲ್ಲ ಸರ್ ನಾವು ಫಸ್ಟ್ಗೆ ಬಂದರು ಜಿ ಪಿ ಎಸ್ ಮಾಡ್ಕೊಂಡವರು ನಿಮ್ಮ ಲೀಸ್ಟಲ್ಲಿ ಐತೆ ಅಂತ ಹೇಳಿದ್ರು ನೆಕ್ಸ್ಟ್ ಟೈಮು ನಮ್ಮ ಬ್ಯಾಚ್ ಅವ್ರು ಮಾಡ್ತಾರೆ ಏನು ನೀವು ಸರ್ಕಾರಿ ಕೆಲಸದಲ್ಲಿದ್ದೀರಾ ಇಲ್ಲ ಸರ್ ನಾವು ಈಗ 2002 ಕಲಾವಿದರಾಗಿ ಕೆಲಸ ಮಾಡ್ತಾರೆ ಕಲಾವಿದರು ಸರ್ ಹಾಗಾಗಿ ನಮಗೆ ಯಾವುದೇ ಸೌಲಭ್ಯ ಇಲ್ಲಿವರೆಗೂ ಸಿಕ್ಕಿಲ್ಲ ಸರ್ ನಾವು ನಮ್ಮ ನಮ್ಮ ರಾಜಪ್ಪ ಲಕ್ಷ್ಮಮ್ಮ ಅಂತ ಹೇಳಿ ನಮ್ಮ 3 ಜನ ಅಣ್ಣ ತಮ್ಮಂದಿರೋದ್ರೆ ಯಾವುದೇ ಸೌಲಭ್ಯಗಳು ನಮಗೆ ಸಿಕ್ಕಿಲ್ಲ ಇಲ್ಲಿವರೆಗೂ ತುಮಕುಂಟೆ ಗ್ರಾಮದಲ್ಲಿ ಇವಾಗ ಮಳೆ ಬಂದಿರೋದ್ರಿಂದ ಏನೇನು ನಿಮ್ಗೆ ಅನಾನುಕೂಲ ಆಗಿದೆ ಸರ್ ನಮ್ಮ ಮನೆಯಲ್ಲಿ ಹಕ್ಕಿ ರಾಗಿ ಎಲ್ಲ ಕಡಲೆಕಾಯಿ ಎಲ್ಲಾನೂ ನೆಂದೋಗಿರೋದು ಸರ್ ಈಗ ನೀವು ನೋಡ್ತಾ ಇರೋಂಗೇನೆ ನೋಡಿ ಸರ್ ಲೀಸ್ಟ್ನೇ ಮಾಡಿ ಬಟ್ಟೆ ಗಿಟ್ಟೆ ಎಲ್ಲಾನೂ ನೆಂದೋಗಿರೋದು ಇಲ್ಲಿವರೆಗೂ ನಮಗೆ ಯಾವುದೇ ಊರಲ್ಲಿ ಸಿಗ್ತಕ್ಕಂತ ಸೌಲಭ್ಯಗಳು ಏನೂ ಸಿಕ್ಕಿಲ್ಲ ಸರ್ ಈ ಮೂರು ಸರಿ 2 ಸರಿ ಜಿ ಪಿ ಎಸ್ ಮಾಡ್ಕೊಂಡೋಗ್ತಾರೆ ಎಲ್ಲೋಗಿ ಸರ್ ನಮಗೆ ತಿನ್ಲಿಕ್ಕೆ ಏನಾನ ಸಮಸ್ಯೆ ಆಗ್ತೈತೆ ನಮ್ಮ ಈಗ ಸಮಸ್ಯೆನೇ ನಮಗೇನು ಜಮೀನಿಲ್ಲ ನಾವು ಬರೀ ನಾವು ಈ ಕಲಾ ತಂಡದಲ್ಲಿ ಕೆಲಸ ಮಾಡ್ಕೊಂಡೆ ನಾವು ಜೀವನ ಮಾಡ್ತಾ ಇರೋದು
ಮೇಡಮ್ ಇಲ್ಲಿಗೆ ಈ ರೀತಿ ಆದಾಗ್ಲಿಂದ ಬೆಳಗಿಂದ ಯಾರು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಯಾರು ಬಂದಿರ ಸರ್ ಡೈರೆಕ್ಟ್ ಹೇಳ್ತಾ ಇದೀನಿ ನಾನು ಯಾರು ಆಫೀಸರ್ ಆಗಿರೋ ಡೈರೆಕ್ಟ್ ಮಾತಾಡ್ತೀನಿ ಬರೇ ನೋಡ್ಕೊಂಡು ಅಂದ್ರೆ ನೆಟ್ ಹೋಗ್ತಿರೋದೆ ಯಾರು ಬಂದು ಇಲ್ಲಿ ಮಾಡಿಲ್ಲ ಏನೋ ನಿಮ್ ತಿನ್ಲಿ ಏನಾನ ವ್ಯವಸ್ಥೆ ತಿನ್ನಕ್ಕೆ ನಾನು ಆ ಕಡೆ ಕುರಿ ಹತ್ರ ಹೋಗಿ ಊಟ ಮಾಡಿ ಬಂದಿದ್ದೀನಿ ಈಗ ಎಷ್ಟು ಜನ ಇದಾರಮ್ಮ ನಿಮ್ ಕುಟುಂಬದಲ್ಲಿ ಗಮನ ಹರಿಸಿಲ್ವಾಗಲ್ಲ ಓಡಾಡ ಮಕ್ಕಳೆಲ್ಲ ನಿನ್ನೆ ಮನೆ ಎಲ್ಲ ಬಿದ್ದಿದ್ದಾರೆ ಸರ್ ಗಾಡಿಯಲ್ಲಿ ವೆಹಿಕಲ್ ಗಾಡಿಯಲ್ಲಿ ಕಷ್ಟ ಅಲ್ಲ ಓಡ ಇನ್ನೆಲ್ಲೂ ಜಾಗ ಇಲ್ಲ ಸರ್ ಇದ್ಬಿಟ್ರೆ ಇನ್ನೆಲ್ಲೂ ಜಾಗ ಇಲ್ಲ ಓಡಾಡೋದು ಇಲ್ಲೇ ಓಡ ಇವ್ರು ಇಲ್ಲೇ ಓಡಾಡ್ಬೇಕಷ್ಟೇ ಇಲ್ಲಿ ಬಿಟ್ಟರೆ ಬಸ್ಗಳು ಕೂಡ ಹೋಗಕ್ಕಾಗಲ್ಲ ಸರ್ ಬೈಕ್ ಕಡೆ ಓಡಾಡೋಕ್ಕಾಗಲ್ಲ ಅಂದ್ರೆ ಬಸ್ಸಿನ ಯಾವ ಥರ ಓಡಾಡ್ತೇವೆ ಹತ್ತು ಗಂಟೆ ಇದು ಯಾರು ಬಂದಿಲ್ಲ ರಾತ್ರಿ ಆಗಿರೋ ಎಷ್ಟು ಜನ ಇರ್ತಾರೆ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರಮ್ಮ ಏಳು ಜನ ಇದೆ ಅದಲ್ಲ ಎಲ್ಲ ನೆನ್ಬಿಟ್ಟಿದೆ ಅಕ್ಕಿ ರಾಗಿ ಎಲ್ಲ ನೆಂದಿದೆ ಸರ್ ನೆನ್ಬಿಟ್ಟಿದೆ ಅಮ್ಮ ರಾತ್ರಿ ಸುರಿದ ಮಳೆಗೆ ಹಿಂಗಾಗಿರತ್ತ ಅಮ್ಮ ತಿರ್ಗ ಅಧಿಕಾರಿಗಳು ಯಾರನ್ನ ಇಲ್ಲಿ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆ ಬಗ್ಗೆ ಕೇಳಿದ್ರ ಇಲ್ಲೋರ್ಗೆ ಯಾರು ಬಂದಿಲ್ಲ ಬಡ ಜನರು ಅಂದ್ರೆ ಇಷ್ಟೊಂದು ನಿರ್ಲಕ್ಷ್ಯವೇ ಎಂಬುದು ಸ್ಥಳೀಯ ಜನರ ಆರೋಪ ತಕ್ಷಣವೇ ಗಂಜಿ ಕೇಂದ್ರ ಸ್ಥಾಪಿಸಬೇಕು ಎಂಬುದು ಸ್ಥಳೀಯರು ಆರೋಪಿಸಿದ್ದಾರೆ ಮಂಚಿನ ಮೇಲೆ ಮನೆ ಯಾಕೆ ನೀರು ಒಳಗೆ ಬಂತಲ್ಲ ಅಂತ ಎದ್ದು ನೋಡ್ತೀನಿ ಮನೆ ಒಳಗೆಲ್ಲ ನೀರು ತುಂಬ್ಕೊಂಬಿಟ್ಟಿದೆ ಅಡುಗೆ ಮನೆಯಿಂದ ಹಿಡಿದು ಕಂಪ್ಲೀಟ್ 16-15 ಚದರ ಮನೆ ಪೂರ್ತಿ ತುಂಬಿಕೊಂಡೋಗಿದೆ ಆವಾಗ ಎದ್ದು ಬಂದು ನೋಡಿದರೆ ಹಿಂಗೆಲ್ಲ ಆಯಿತು ಆಮೇಲೆ ಇಟ್ಟಿಗೆ ಪಟ್ಟಿಗೆ ಅದು ಇದು ತಂದು ಮನೆ ಬಾಗಿಲಿಗೆಲ್ಲ ಅಡ್ಡ ಇಟ್ಕೊಂಡು ಆವಾಗ ವ್ಯವಸ್ಥೆ ಮಾಡಿ ನೀರೆಲ್ಲ ಆಚೆಗೆ ಎತ್ತೋಯ್ತಾ ಇನ್ನೂ ಒಯ್ತಾ ಇದೆ ಅಷ್ಟರೊಳಗಾಗಿ ಇವ್ರು ಬಂದರು ಈಗ ಏನೋ ನೀವು ಬೆಳೆ ಹಾಕಿರೋ ಬೆಳೆ ಏನೋ ನಷ್ಟ ಆಗಿದ ಸರ್ ಬೆಳೆ ಜೋಳ ಎಲ್ಲ ಕಂಪ್ಲೀಟ್ ಒಂದು ಎಕರೆ ಜೋಳ ಕಂಪ್ಲೀಟ್ ಹೋಗ್ತಾ ಇದೆ ಅದರೊಳಗೆ ನೀರು ಹೋಗ್ತಾ ಇರೋದು ಅದರೊಳಗಿದೆ ಜಾತ್ರೆ ಬರಲ್ಲ ನೀವು ಬನ್ನಿ ನಮ್ಮೂರಿಗೆ ನಮ್ಮೂರಿಗೆ ಬನ್ನಿ ನಾವು ಓದಿಸ್ಕೊಡ್ರಿ ಬಡ ಜನರುಗಳಿಗೆ ಇನ್ನ ಕಟ್ ಊಟ ಎಲ್ಲ ಹೇಳಿ ಯಾರಿಗೂ ಇಲ್ಲಿ ನೋಡಿ ನಮ್ಮ ವ್ಯವಸ್ಥೆ ನೋಡಿ ಸರ್ ನೋಡಿ ಮನೆ ಒಳಗಡೆ ನೀರು ತುಂಬಿದೆ ಆ ಹೆಣ್ಮಕ್ಳು ಏನು ಮಾಡ್ಬೇಕು ಹೇಳ್ರಿ 4-5 ಚೀಲ ಅಕ್ಕಿ ಮೂತಿಗಳು ರಾಗಿ ಮೂತಿಗಳೆಲ್ಲ ವೇಸ್ಟ್ ಆಗಿಬಿಟ್ಟಿದ್ದಾವೆ ಹೆಂಗೆ ಊಟ ಮಾಡ್ಬೇಕು ಅವರು ಹಾಕಂದಿದ್ದ ಮನವಿ ಮಾಡೋ ಜನ ಎಲ್ರಿಗೂ ದಯವಿಟ್ಟು ಮನವಿ ಮಾಡೋ ಜನ ಅಂದರೆ ನಮ್ಮ ಊರಿನ ಜನಾಂಗಕ್ಕೆ ನಮ್ಮ ಊರಿನ ಎಲ್ಲ ಎಷ್ಟು ಕುಟುಂಬಗಳಿದಾವೆ ಇಲ್ಲಿ ಟೋಟಲಿ ಗ್ರಾಮದಲ್ಲಿ ಮತ್ತೆ ತಹಸೀಲ್ದಾರ್ ಪಿಡಿಒ ಇಒ ಇತರೆ ಅಧಿಕಾರಿಗಳಿಗೆ ಬೆಳಿಗ್ಗೆಯಿಂದ ದೂರವಾಣಿ ಮೂಲಕ ಕರೆ ಮಾಡಿದರೂ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದ್ದಾರೆ ತುಮಕುಂಟೆ ಕೆರೆಗೆ ಬರ್ತಿದ್ದಾವೆ ಆ ಕೆರೆ ಇದ್ದ ತುಮಕುಂಟೆ ಕೆರೆ ಇದ್ದ ಊರು ಒಳಗಡೆಗೆ ನುಗ್ಗಿದ್ದಾವೆ ಕೆರೆ ಕೊಡಿ ಜಾಸ್ತಿ ಆಗ್ಬಿಟ್ಟು ನೀರು ಊರೊಳಗೆ ನುಗ್ಗಿದ್ದಾವೆ ಮನೆಗಳು ಸುಮಾರು ಅಂದರೆ ಒಂದು 20 ಮನೆಗೆ ನೀರು ನುಗ್ಗೋ ಇದ್ದಾವೆ ಒಂದು 4 ಅಡಿ ನೀರು ಮನೆ ಒಳಗೆ ನುಗ್ಗಿದ್ದಾವೆ ಸುಮಾರು 4 ಕಡಿ ಎಲ್ಲ ಇದಾಗ್ಬಿಟ್ಟಿದೆ ತುಮಕುಂಟೆಯಲ್ಲಿ ಅದರಿಂದ ಅಧಿಕಾರಿಗಳು ಯಾರು ಫೋನ್ ಮಾಡಿದ್ರು ಯಾರು ಬರ್ತಾ ಇಲ್ಲ ಕಳಿಸ್ಕೊಡ್ತೀವಿ ಏನು ಹೇಳ್ತಾರೆ ಫೋನಲ್ಲಿ ಫೋನ್ ಮಾಡಿದ್ರೆ ಏನು ಮಾಡಿದ್ರೆ 4 ಗಂಟೆ ಫೋನ್ ಮಾಡ್ತಿದ್ವಿ ಎಲ್ಲ ಅಧಿಕಾರಿಗಳು ತಹಸೀಲ್ದಾರ್ದು ಇಒ ಎಲ್ಲರಿಗೂ ಮಾಡಿದ್ವಿ ಅವರು ಇವಾಗ ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬೆಳಿಗ್ಗೆ 6 ಗಂಟೆಯಿಂದ ಮಾಡಿದ್ವಿ ಫೋನ್ ಅವರು 10-10 ಗಂಟೆ ಆದ್ರೂ ಇಂಟರ್ವ್ಯೂ ಬಂದಿಲ್ಲ ಯಾರು ಈ ಭಾಗದ ಪಿಡಿಒ ಪಿಡಿಒ ಸಾಹೇಬ್ರಿಗೆ ಬೆಳಿಗ್ಗೆ 6 ಗಂಟೆಗೆ ಫೋನ್ ಮಾಡಿದ್ದೀನಿ ಅವರು ಬತ್ತಿ ಬತ್ತಿ ಅಂತ ಹೇಳ್ತಾ ಇದ್ದಾರೆ ಇಂಟರ್ವ್ಯೂ ಬರ್ತಾ ಇಲ್ಲ ಅವರು ಪಿಡಿಒ ಸಾಹೇಬ್ರಿಗೆ ಇತ ರೈತ ಬೆಳೆದ ಬೆಳೆ ಸಂಪೂರ್ಣವಾಗಿ ಹಾಳಾಗಿದ್ದು ರೈತ ಕಂಗಾಲಾಗಿದ್ದಾನೆ ಇಮ್ರಾನುಲ್ಲಾ ಅಮ್ಮುಕ್ಟುವೆ ಪಾವಗಡ ಇನ್ನು ರಸ್ತೆ ಕಾಮಗಾರಿ ಆರಂಭವೇ ಆಗಿಲ್ಲ ಕಾಮಗಾರಿ ಪೂರ್ಣಗೊಂಡಿದೆ ಎಂದು ಕೆಡಿಪಿ ಸಭೆಗೆ ಸುಳ್ಳು ಮಾಹಿತಿ ನೀಡಿದ ಅಧಿಕಾರಿಯನ್ನು ಶಾಸಕ ಡಿಸಿ ಗೌರಿಶಂಕರ್ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ತುಮಕೂರು ತಾಲೂಕು ಪಂಚಾಯಿತಿ ಪ್ರಗತಿ ಪರಿಶೀಲನಾ ಸಭೆ ಇಂದು ತುಮಕೂರು ಗ್ರಾಮಾಂತರ ಕ್ಷೇತ್ರ ಶಾಸಕ ಡಿಸಿ ಗೌರಿಶಂಕರ್ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಮರ್ಪಕ ಮಾಹಿತಿ ನೀಡದ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ ಶಾಸಕರು ಮುಂದಿನ ಸಭೆಗೆ ಪೂರ್ಣ ಮಾಹಿತಿಯೊಂದಿಗೆ ಬರಲು ತಾಕೀತು ಮಾಡಿದರು ಈ ನಡುವೆ ಹಲವು ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ ಕೆಲಸ ಶುರುವೇ ಆಗಿಲ್ಲ ಆ ಕಾಮಗಾರಿ ಮುಗಿದಿದೆ ಎಂದು ಎಇಇ ವರದಿ ನೀಡಿದ್ದು ಶಾಸಕರನ್ನು ಮತ್ತಷ್ಟು ಕೆರಳಿಸಿತು ಮುಗಿದಿದೆ ಅಂತ ಹೇಳಿ ನೀವು ಬರೀತಾ ಇದ್ದೀರಿ ನೀವು ಇಲ್ಲಿ ಏನು ಮುಗಿದೈತೆ
ಓಲಿ ಅಟ್ಲೀಸ್ಟ್ ಅವನು ಗಾಳಿ ಬಿಟ್ಬಿಟ್ಟು ಜೆ ಸಿ ಬಿನ ಬಿಟ್ಬಿಟ್ಟು ಸ್ಕ್ಯಾಲಿಫೈ ಮಾಡೋಕೆ ಬಿಟ್ಟಿಲ್ಲ ಅಲ್ಲಿ ಭೌತಿಕ ಮುಗಿದ್ರೆ ಬರ್ದಿದ್ರು ಯಾವ ಬೇಸ್ ಮೇಲೆ ಬರ್ದಿಲ್ಲ ಇದನ್ನ ಆದ್ರೆ ನನಗೇನೆ ನೀವು ಅಧಿಕಾರಿ ನನಗೇನೆ ಇಲ್ಲ ಒಂದು ಕಡೆ ಈ ತರ ಯಾವ ಮಾಡ್ಸ ಅಂತ ಮಟ್ಟಕ್ಕೆ ಇದ್ರೆ ಓಡಿದೆ ಎಲ್ಲಿದ್ದಾರೆ ಅಪ್ಲಿಕೇಶನ್ ಎಲ್ಲಿ ಐಲ್ ಪಡೆದ ಐಲ್ ಪಡೆದ ಚೆಕ್ ಮಾಡ್ತೀನಿ ಸರ್ ನಿಮ್ಮ ಏನ ಬೆಲೆ ವೀಣಾ ಮತ್ತೆ ವೀಣಾ ಬರ್ತಾರೆ ಕೆಲಸ ಆದ್ರೂ ಫೋರ್ ಇಯರ್ಸ್ ಹದಿನೆಂಟು ಹತ್ತೊಂಬತ್ತೇ ಸಾವಿರ ದುಡ್ಡು ಅಂತೇಳಿ ಇರುವರು ಈಗ ಮೂರೈದು ಗಂಟೆ ಕೊಟ್ಟಿದ್ದೀರಿ ಎಲ್ಲಿ ಮುಗ್ದಿದೆ ಜಲ್ಲಿ ಯಾಕೆ ಹೋದ ಇದು ಪತ್ತೆ ಇಲ್ಲ ಪುಣ್ಯಾತ್ಮ ಬರೀ ಯಾರು ಊರಲ್ಲಿ ಫೋನ್ ಮಾಡ್ತಾರೆ ಮುಗಿಸಮ್ಮ ಜಲ್ದಿ ಇದ್ದೀನ ಬೇಗ ಮುಗಿಸಿ ಟೈಮ್ ಮಾಡಿ ಬರ್ಕೊಂಡಿದ್ದೀನಿ ಅವ್ರನ್ನ ಬರ್ಕೊಳಮ್ಮ ನೀನೊಂದು ಚೀಟಲ್ಲಿ ಕೃಷಿ ಮುಗಿಸ್ಕೊಡ್ತೀನಿ ಬೆಳ್ಳಿ ಬಟ್ಟಲಹಳ್ಳಿ ಗ್ರಾಮದ ರಸ್ತೆ ವಿವಾದ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿದೆ. ಈ ರಸ್ತೆಯನ್ನು 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಲಾಗಿದೆ ಎಂದು ಕೆಳಗಿನ ಅಧಿಕಾರಿಗಳು ನೀಡಿದ ಸುಳ್ಳು ಮಾಹಿತಿ ನೀಡಿದರೆಂದು ತರಾಟೆಗೆ ತೆಗೆದುಕೊಂಡರು. 18-19 ಇಸ್ವಿಯಿಂದ ನನ್ನ ಕಾನ್ಸಿಯನ್ಸಲ್ಲಿ ಎಲ್ಲ ಇಲಾಖೆ ವ್ಯಾಪ್ತಿ ಆಗಿರುವಂತಹ ಕೆಲಸ ಕಾಮಗಾರಿಗಳ ಬಗ್ಗೆ ಎಲ್ಲ ಇಲಾಖೆ ವ್ಯಾಪ್ತಿಯ ಕಾಮಗಾರಿಗಳಾಗ್ಬೋದು ಕೆಲಸಗಳಾಗ್ಬೋದು ಎಲ್ಲದೂ ಕೂಡ ಅಪ್ಡೇಟ್ ನನಗೆ ಈ ಅಕ್ಟೋಬರ್ 8 ವರೆಗೂ ಕೂಡ ಸರ್ಟಿಫೈಡ್ ಕಾಪೀಸ್ ಕೊಡಬೇಕು. 18-19 ಸಾಲಿಂದ ಇಟ್ಕೊಂಡು 2022-23 ಸಾಲ ಇವತ್ತೇನಿದೆಯೋ ಸೆಪ್ಟೆಂಬರ್ವರೆಗೂ ಕೂಡ ನನಗೆ ನೀವೆಲ್ಲರೂ ಕೂಡ ನೋಡಪ್ಪ ಅಯ್ಯೋ ಇದು ನೋಟ್ ಹಾಕ್ಬಿಡಿ ಎಲ್ರಿಗೂ ನೋಟ್ ಹಾಕ್ಬಿಡಿ ಇವತ್ತೇ ಇಯರ್ ವೈಸ್ 18-19, 19-20, 21-21, 21-22, 22-23 ನಮ್ಮ ನೆಕ್ಸ್ಟ್ ಬರಲಿ 21-22 ಅಪ್ಡೇಟು ನಮ್ಮ ತಾಲೂಕಿನಲ್ಲಿ ಏನೇನು ಕೆಲಸ ಕಾರ್ಯಗಳಾಗೋ ಈಗ ಬೆಸ್ಕಾಮ್ ಆಗ್ಬೋದು ಬೆಳಕು ಯೋಜನೆ ಆಗ್ಬೋದು ಸ್ಕೀಮ್ಸಲ್ಲಿ ಕೆಲಸ ಮಾಡಿದ್ದೀವಿ ಮತ್ತು ಫಲಾನುಭವಿಗಳು ನಾವು ಬೋರ್ವೆಲ್ಸ್ ಕೊಟ್ಟಿರೋದಾಗ್ಬೋದು ಫೋನ್ ನಂಬರ್ಸು ಮತ್ತು ನಿಮ್ಮ ಇಲಾಖೆನಲ್ಲಿ ತೋಟಗಾರಿಕೆ ಆಗ್ಬೋದು ಕೃಷಿ ಇಲಾಖೆನಲ್ಲಾಗ್ಬೋದು ಆ್ಯಪ್ ಅವೆ ಮತ್ತು ವಿತ್ ಫೋನ್ ನಂಬರ್ಸ್ ನನಗೆಲ್ಲನೂ ಕೂಡ ಟ್ಯಾಪಲ್ಲಿ ಕೊಟ್ಟಿರೋಂಥ ಆನ್ಲೈನಲ್ಲಿ ಅವೆಲ್ಲನೂ ಕೂಡ ಅಪ್ಡೇಟ್ಸ್ ಪ್ರತಿಯೊಂದು ಕೂಡ ಸರ್ಟಿಫೈಡ್ ಕಾಪೀಸ್ನ ನನಗೆ ಈ ತಿಂಗಳು ಕೊನೆಯ ಒಳಗಡೆ ಅಕ್ಟೋಬರ್ ಕೊನೆ ಒಳಗಡೆ ನನಗೆ ಪ್ರತಿ ಇಲಾಖೆಯ ಎಲ್ಲನೂ ಕೂಡ ಅಪ್ಡೇಟ್ ನಾನು ಮಾಡಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಅಪ್ಡೇಟ್ ಮೈಂಡ್ ಸೆಟ್ ಬಗ್ಗೆ ಕಳಿಸ್ಕೊಳ್ತೀನಿ. ಆಮೇಲೆ ನೆಕ್ಸ್ಟ್ ಕೆ ಡಿ ಪಿ ಮೀಟಿಂಗಲ್ಲಿ ಯಾವುದೇ ಕಾರಣಕ್ಕೂ ಬರೀ ಅಬ್ಸ್ಟ್ರಾಕ್ಟ್ ಕೊಡೋದು ಬೇಡ ಮತ್ತೆ ಹೇಳ್ತಾ ಇದ್ದೀನಿ ಅಬ್ಸ್ಟ್ರಾಕ್ಟ್ ಬಿಟ್ಟು ಹೊರತುಪಡಿಸಿ ನನಗೆ ಬೇಕಾಗಿರುವಂಥದ್ದು ಡೀಟೇಲ್ಸ್ ಯಾಕಂದ್ರೆ ನೀವು ಡೀಟೇಲ್ಸ್ ನನ್ನ ಸುಖ ಕೊಟ್ಬಿಟ್ರೆ ನನಗೊಂದ್ಸರಿ ನಾನು ನಿಮ್ಗೆ ಕೇಳಿದೆ. ಎಲ್ಲ ಸರ್ಕಾರಿ ಶಾಲೆಗಳ ಜಮೀನನ್ನು ಶೀಘ್ರವಾಗಿ ಶಾಲೆಗಳ ಹೆಸರಿಗೆ ಖಾತೆ ಮಾಡಿ ಎಂದು ಶಿಕ್ಷಣಾಧಿಕಾರಿಗಳು ಹಾಗೂ ಕಂದಾಯ ಅಧಿಕಾರಿಗಳಿಗೆ ಸೂಚಿಸಿದರು. ಜಾನುವಾರುಗಳ ಕಾಯಿಲೆ ಕಂಡುಬಂದಿದೆ. ಆರೋಗ್ಯ ತಪಾಸಣೆ ಶಿಬಿರ ಏರ್ಪಡಿಸಿ ರೈತರಿಗೆ ಅನುಕೂಲ ಮಾಡಿ ಅಗತ್ಯ ಔಷಧಿ ವ್ಯವಸ್ಥೆ ಮಾಡೋಣ ಎಂದರು. ಇನ್ನು ಹೆಬ್ಬೂರು ಆಸ್ಪತ್ರೆಯಲ್ಲಿ ರಾತ್ರಿ ಪಾಳಿಯ ವೈದ್ಯರಿಲ್ಲದ ಗ್ರಾಮಸ್ಥರಿಗೆ ತೊಂದರೆ ಆಗಿದೆ. ವೈದ್ಯರ ವ್ಯವಸ್ಥೆ ಮಾಡಿ ಎಂದು ಟಿಎಚ್ಒಗೆ ಹೇಳಿದರು. ಅಂತೇಳಿ ಅದು ಹೊಸ ಕಾಯಿಲೆ ಅದು ಅದನ್ನು ನಿಮ್ಗೆ ಗಮನ ತಂದ್ಬಿಡ್ತೀನಿ. ಕೆಲವು ಪ್ರಶ್ನೆಯವರು ನನ್ನನ್ನು ಪ್ರಶ್ನೆ ಮಾಡಿದ್ರು ಸರ್ ಇದು ಆ್ಯಕ್ಚುಲಿ ಆ ಹೆಣ್ಮಗಳು ಸ್ಪೋರ್ಟಿವಲ್ಲಿ ನಂಬರ್ ಬಂದು ಆ ನಾಗಬಲಿ ಶಾಲೆಯಲ್ಲಿ ಅವಳು ಮೋಸ್ಟ್ಲಿ ಟೆಂತ್ ಸ್ಟ್ಯಾಂಡರ್ಡ್ ಅಂತ ಕಾಣಿಸ್ತದೆ. ನೈನ್ತ್ ಸ್ಟ್ಯಾಂಡರ್ಡ್ ಅವಳು 14 ವರ್ಷ ಪೂಜಾ ಅಂತೇಳಿ ಡಾಕ್ಟರ್ ಆಫ್ ಮುನ್ರಾಜು ಇದೇ ಹೆಣ್ಮಗಳು ಅವಳಿಗೆ ಮೊನ್ನೆ ಮೆದುಳು ಜ್ವರ ಬಂದೈತೆ. ಅವಳು ಹೋಗಿ ನಿಮ್ಮ ನಾಗಲೆ ಡಾಕ್ಟ್ರನ್ನ ಭೇಟಿ ಮಾಡಿ ಟ್ರೀಟ್ಮೆಂಟ್ಗೆ ಅಂತ ಹೋದಾಗ ಡಾಕ್ಟ್ರ್ ಅವಳಿಗೆ ಸ್ಪಂದಿಸಿಲ್ಲ. ಈಗಿರುವಂಥ ಪ್ರೆಸೆಂಟ್ ಡಾಕ್ಟರ್ ಆಗಿದ್ದಾರೆ ಎರಡು ಮೂರು ದಿವಸ ಅದೇನೋ ಸಿಂಪಲ್ ಕಾಯಿಲೆ ಇರ್ಬೋದು ಅಂತ ಉಡಾಫ್ ಮನೆ ಕಳಿಸ್ಬಿಟ್ಟಾರೆ. ತಿರ್ಗಾ ಇಲ್ಲಿ ನಿಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗಾದ್ರೂ ಅಟ್ಲೀಸ್ಟ್ ಆ ಹೆಣ್ಮಗಳು ತಂದು ಅವಳು ಟ್ರೀಟ್ಮೆಂಟ್ ಕೊಟ್ಟು ಬ್ಲಡ್ ಚೆಕ್ ಮಾಡಿ ಇಂಥದ್ರೆ ಇಂಥ ಕಾಯಿಲೆ ಆಯಿತು ಅಂತ ಹೇಳ್ಬೋದಾಗಿತ್ತು. ಇಲ್ಲೂ ಕೂಡ ಇಲ್ಲ ಒಂದು ಕಡೆ ಇದು ಮಾಡಿ ಕೊನೆಗೆ ಬೆಂಗಳೂರು ಕರ್ಕೊಂಡೋಗ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಗೌರ್ಮೆಂಟ್ ಸೇಂಟ್ ಜಾನ್ಸ್ ಅಂದ್ರೆ ಯಾವುದು ಹಾಸ್ಪಿಟಲ್ ನಿಮಾನ್ಸಲ್ ರಕ್ತ ಪರೀಕ್ಷೆ ಮಾಡಿದಾಗ ಮೆದುಳು ಜ್ವರ ಎಂದು ದೃಢಪಟ್ಟಿದೆ. ಇನ್ನು ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ರಘು, ಇಒ ಜೈಪಾಲ್, ತಹಸೀಲ್ದಾರ್ ಮೋಹನ್ ಕುಮಾರ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ಮಣ್ಣರಾಜು, ಅಮ್ಮಕ್ ಟಿವಿ, ತುಮಕೂರು. ಪತ್ನಿಯನ್ನೇ ಕೊಲೆ ಮಾಡಿದ ಪಾಪಿ ಗಂಡ ಎಸ್ಕೇಪ್ ಆಗಿರುವ ಘಟನೆ ಮಧುಗಿರಿಯಲ್ಲಿ ಮೆಡಿಗೇಶಿ ಹೋಬಳಿಯ ಬೇಡತೂರು ಗ್ರಾಮದಲ್ಲಿ ನಡೆದಿದೆ. ಇನ್ನು ರಾಮಾಂಜನೇಯ ಕೊಲೆ ಮಾಡಿ ಎಸ್ಕೇಪ್ ಆಗಿರುವ ಪತಿ ಎನ್ನಲಾಗಿದೆ. ಈ ದಂಪತಿಗಳಿಗೆ 2 ಮಕ್ಕಳಿದ್ದು 11 ವರ್ಷದ ಹೆಣ್ಣುಮಗಳು, 6 ವರ್ಷದ ಗಂಡು ಮಗು ಎನ್ನಲಾಗಿದೆ. ಇನ್ನು ಪತ್ನಿಯ ಕೊಲೆಗೆ ನಿಖರವಾದ ಮಾಹಿತಿ ತಿಳಿದು ಬಂದಿಲ್ಲ. ಬದಲಿಗೆ ಪತ್ನಿಯ ಶೀಲ ಶಂಕಿಸಿ ಕೊಲೆ ಮಾಡಲಾಗಿದೆ ಎಂದು ಅನುಮಾನ ವ್ಯಕ್ತವಾಗಿದೆ.
ಟ್ರ್ಯಾಕ್ಟರ್ ಹಾಗೂ ಟ್ರಾಲಿ ಹಳ್ಳ ದಾಟುವಾಗ ನೀರಿನ ಮಧ್ಯೆ ಸಿಲುಕಿಕೊಂಡಿದ್ದು ಈ ಘಟನೆ ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕಿನ ಮುತ್ತಗಿ ಹಳ್ಳದಲ್ಲಿ ನಡೆದಿದೆ. ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯಿಂದ ಗೋಳಸಂಗಿಗೆ ಬಂದಿದ್ದ 24 ಕಾರ್ಮಿಕರು ಗೋಳಸಂಗಿಯಿಂದ ಮಸೂತಿಗೆ ಹೋಗುತ್ತಿದ್ದರು. ಈ ವೇಳೆ ರಸ್ತೆಯಲ್ಲಿರುವ ನೀರಿನ ಹಳ್ಳದಲ್ಲಿ ಸಿಲುಕಿಕೊಂಡಿದೆ. ಟ್ರ್ಯಾಕ್ಟರ್ ಅನ್ನು ಹೊರತೆಗೆಯಲು ಚಾಲಕ ಹರಸಾಹಸ ಪಟ್ಟರು, ಏನು ಪ್ರಯೋಜನವಾಗಿಲ್ಲ. ಕೊನೆಗೆ ಬೇರೊಂದು ಟ್ರ್ಯಾಕ್ಟರ್ ಸಹಾಯದಿಂದ ಟ್ರ್ಯಾಕ್ಟರ್ ಅನ್ನು ಸಾರ್ವಜನಿಕರೇ ಹೊರತೆಗೆದಿದ್ದಾರೆ. ಇನ್ನು ಟ್ರ್ಯಾಕ್ಟರ್ ಅಲ್ಲಿ ಸಿಲುಕಿದ್ದ ಕೂಲಿ ಕಾರ್ಮಿಕರಿಗೆ ಯಾವುದೇ ಅಪಾಯ ಸಂಭವಿಸಿಲ್ಲ. ಮಧುಗಿರಿ ಡಯಟ್ ಪ್ರಿನ್ಸಿಪಾಲ್ರೊಬ್ರು ಎಸಿಬಿ ಬಲೆಗೆ ಬೆದಿರುವ ಘಟನೆ ನಡೆದಿದೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಹನುಮಂತರಾಜು ಎಂಬುವವರ ಹೋಟೆಲ್ ಬಿಲ್ ಮಾಡಿಕೊಡಲು ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಎನ್ನಲಾಗಿದೆ. 17,000 ಲಂಚದ ಬೇಡಿಕೆ ಇಟ್ಟಿದ್ದ ಪ್ರಿನ್ಸಿಪಾಲ್ ಹಣ ಪಡೆಯುವಾಗ ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ಲೋಕಾಯುಕ್ತ ಎಸ್ಪಿ ವಾಲಿಶಾಭಾ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ರವೇಶ್ ದಾಳಿ ನಡೆಸಿದರು. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.